ಅರವಿಂದ್ ಫಾರ್ಮಾ ಅಂತೇಳಿ ಈಡಿನವರು, ಆ ಶರತ್ ಚಂದ್ರ ಅನ್ನೋರೇ ಇಡೀ ಅಬಕಾರಿ ಹಗರಣ ಎಕ್ಸೈಸ್ ಸ್ಕ್ಯಾಮ್ನ ಕಿಂಗ್ ಪಿನ್ ಶರತ್ ಚಂದ್ರ ಅಂತ ಅವರೇ ಚಾರ್ಜ್ ಶೀಟಲ್ಲಿ ನೇಮ್ ಮಾಡಿದ್ದಾರೆ. ಯಾರು ಮಾಡಿರೋದು? ಈಡಿನವರೇ ಚಾರ್ಜ್ ಮಾಡಿದ್ದಾರೆ. ಚಾರ್ಜ್ ಶೀಟಲ್ಲಿ ಕಿಂಗ್ ಪಿನ್ ಅಂತ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಆ ಶರತ್ ಚಂದ್ರ ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಯಾಕೆ ಓಡಾಡ್ತಾ ಇದ್ದಾನೆ? ಎಲೆಕ್ಟೋರಲ್ ಬಾಂಡ್ ಮುಖಾಂತರ 5 ಕೋಟಿ ಫಸ್ಟ್ ಕೊಟ್ಟ, ಅದಾದ್ಮೇಲೆ ಇನ್ನ 5 ಕೋಟಿ ಕೊಟ್ಟ, ಅದಾದ್ಮೇಲೆ ಮತ್ತೆ 50 ಕೋಟಿ ಕೊಟ್ಟ. ಒಟ್ಟು 60 ಕೋಟಿ ರೂಪಾಯಿ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಶರತ್ ಚಂದ್ರ ಅರವಿಂದ್ ಫಾರ್ಮಾದವರು ಬಿಜೆಪಿಗೆ ಡೊನೇಷನ್ ಕೊಟ್ಟರು. ಅವನು ಇವತ್ತು ರಾಜಾರೋಷವಾಗಿ ಓಡಾಡ್ತಾ ಇದ್ದಾನೆ. ಯಾರ ಮೇಲೆ ಸಾಕ್ಷಿ ಇಲ್ಲ, ಪುರಾವೆ ಇಲ್ಲ, ಅಂತಹ ಅರವಿಂದ್ ಕೇಜ್ರಿವಾಲು ಮತ್ತೆ ಸಿಸೋಡಿಯಾ ಜೈಲು ಒಳಗಡೆ ಇದ್ದಾರೆ. ಯಾರನ್ನ ಇವರೇ ಕಿಂಗ್ ಪಿನ್ ಅಂತ ನೇಮ್ ಮಾಡಿ, ನಾನು ಹೇಳ್ತಾ ಇಲ್ಲ, ಅವರ ಚಾರ್ಜ್ ಶೀಟಲ್ಲಿ ಇವನೇ ಕಿಂಗ್ ಪಿನ್ ಅಂತ ಹೇಳ್ತಾರೆ ಶರತ್ ಚಂದ್ರ ಅರವಿಂದ್ ಫಾರ್ಮಾ. ಅವನೇ ಇವತ್ತು ಎಲೆಕ್ಟೋರಲ್ ಬಾಂಡಲ್ಲಿ 60-65 ಕೋಟಿ ಕೊಟ್ಟಿದ್ದಾನೆ, 66 ಕೋಟಿ. ಅವನು ರಾಜಾರೋಷವಾಗಿ ಇವತ್ತು ಓಡಾಡ್ತಾ ಇದ್ದಾನೆ. ಅವನಿಗೆ ಯಾವ ನಿಬಂಧನೆ ಇಲ್ಲ, ಯಾಕೆಂದರೆ ಬಿಜೆಪಿಗೆ ಡೊನೇಷನ್ ಕೊಟ್ಟಾನೆ. ಸೊ ಇದು ಹಾಗಂತೇಳಿ ಇದು ನಡೀತಾ ಇದೆ. ಹಾಗಂತೇಳಿ ಎಲ್ಲರನ್ನೂ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆ ಅಧಿಕಾರಿಗಳು ಇದ್ದಾರೆ. ನಾವು ಎಲ್ಲರನ್ನೂ ಒಂದೇ ಬಕೆಟ್ಗೆ ಹಾಕೋದು ಕೂಡ ಸೂಕ್ತ ಅಲ್ಲ. ಆದರೆ ಅವ್ರ ಜೊತೆಗೆ ಕೈ ಜೋಡಿಸಿ ಆಗಬಾರದು ಕೆಲಸಗಳನ್ನು ಮಾಡ್ತಾ ಇರೋದು ಕೂಡ ನಡೀತಾ ಇದೆ. ಅದಕ್ಕೆ ಇದೊಂದು ಉದಾಹರಣೆ. ಸರ್, ಬಾಂಡ್ ಖರೀದಿ ಮಾಡಿದ್ರೆ ಟೆಂಡರ್ ಅಂತ ಪ್ರಭಾಕರ್ತ ಆರ್ಥಿಕ ಆರೋಪ ಮಾಡಿದ್ದಾರೆ. ನೀವು ಮೇಲ್ನೋಟಕ್ಕೆ ನೋಡಿದಾಗ, ಕಾಕತಾಳೀಯ ಅಂತಾದರೂ ತಿಳಿರಿ ಅಥವಾ ತುಲನೆ ಮಾಡಿ ನೋಡಿದಾಗ, ಯಾರ್ಯಾರು ಮೇಜರ್ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ದುಡ್ಡು ಕೊಟ್ಟಿದ್ದಾರೆ ಬಿಜೆಪಿಗೆ, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಈ ಎಸ್ಪೆಷಲಿ ಔಷಧಿಗಳನ್ನು ಮಾಡುವಂಥ ಫಾರ್ಮಾ ಕಂಪನಿಗಳು ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಔಷಧಿ ಮಾಡೋ ಕಂಪನಿಗಳ ಹತ್ರನೂ ಕೂಡ, ಜನಗಳಿಗೆ ಔಷಧಿ ಕೊಡೋ ಕಂಪನಿಗಳ ಹತ್ರನೂ ಕೂಡ ದುಡ್ಡು ತಗೊಂಡಿದ್ದಾರೆ. ಯಾರ್ಯಾರು ಇವ್ರ ಹತ್ರ ಟೆಲಿಕಾಮ್ ಕಂಪನಿಗಳು, ಯಾವುದ್ಯಾವುದು, ನೀವು ಕಳೆದ 5-6 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾರ್ಯಾರಿಗೆ ಯಾವ ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ, ಯಾವ ಕೆಲಸ ಆಗಿದೆ, ಅವ್ರದ್ದೆಲ್ಲರದು ಕೂಡ ಎಲೆಕ್ಟೋರಲ್ ಬಾಂಡ್ ಮುಖಾಂತರ ಪೇಮೆಂಟ್ ಆಗಿದೆ. ಇದನ್ನು ಎಷ್ಟೋ ಜನ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿದರೆ, ಯಾರಿಗೆ ಯಾವ ಕೆಲಸ ಸಿಕ್ಕಿದೆ, ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಕಂಪೇರ್ ಮಾಡಿ, ನಮ್ಮ ಪಾರ್ಟಿಯವರು ಮಾಡಿಲ್ಲ, ಸಾಮಾಜಿಕ ಕಾರ್ಯಕರ್ತರೇ ಇದನ್ನು ಪಟ್ಟಿ ಮಾಡಿ ನಮಗೆ ಕಣ್ಣು ಓಪನ್ ಮಾಡಿಸಿದ್ದಾರೆ. ಸೊ ಖಂಡಿತವಾಗಿ ಇದರಲ್ಲಿ ಕೊಟ್ಟು ತಗೊಳ್ಳುವಂಥದ್ದು ಕ್ವಿಟ್ ಪ್ರೋಕು ಅಂತಾರೆ, ಅಂದರೆ ಅವ್ರಿಗೇನೋ ಲಾಭ ಮಾಡಿಕೊಟ್ಟು ಅವರಿಂದ ಲಂಚ ತಗೊಳ್ಳುವಂಥದ್ದು ಖಂಡಿತವಾಗಿ ನಡೆದಿದೆ ಎಲೆಕ್ಟೋರಲ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.